ಆರ್ ಅಶೋಕ್ ಸಿಟಿ ರವಿಗೆ ಹೈಕಮಾಂಡ್ ಶಾಕ್ ಅಶ್ವಥ್ ನಾರಾಯಣ ಅರವಿಂದ್ ಲಿಬ್ಬಾ ಬಿಗ್ ಶಾಕ್ ಬಿಜೆಪಿ ದಿಗ್ಗರ ಕ್ಷೇತ್ರ ಬದಲಾವಣೆ ಫಿಕ್ಸ್ ಆಗುತ್ತಾ ಎಸ್ ವೀಕ್ಷಕರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಈ ಸುದ್ದಿಯನ್ನ ಸಾಕಷ್ಟು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಸಮಯದಲ್ಲಿ ನಾವು ಕರ್ನಾಟಕ ಟಿವಿಯಲ್ಲಿ ಹೇಳಿದ್ದೀವಿ ಬಿಜೆಪಿ ಹೈಕಮಾಂಡ್ ಈ ಬಾರಿ ಕರ್ನಾಟಕದಲ್ಲಿ ವಿಶೇಷವಾಗಿ ಗುಜರಾತ್ ಮಾಡೆಲ್ ನ ಅನುಸರಿಸಬಹುದು ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಇಡೀ ರಾಜ್ಯಕ್ಕೆ ಅನ್ವಯ ಆಗದೇ ಇದ್ರೂ ಕೂಡ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಗುಜರಾತ್ ಮಾಡಲನ್ನು ಅನುಸರಿಸಬಹುದು ಬಿ ಜೆ ಪಿ ಪಕ್ಷ ರಾಜ್ಯದಲ್ಲಿ ಉಳಿಬೇಕು ಅಂದರೆ ಹೊಸ ಕಾರ್ಯಕರ್ತರಿಗೆ ಅಥವಾ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೇರೆ ಯುವಕರನ್ನು ಬೆಳೆಸಬೇಕು ಅಂದರೆ ಬಿ ಜೆ ಪಿಯ ಈ ನಿರ್ಧಾರ ಮಾಡಲೇಬೇಕು ಗುಜರಾತ್ನ ಏನು ಮಾಡಲ್ ಇತ್ತು ಏನಪ್ಪ ಸಿಂಪಲ್ ಮಾಡಲ್ ಅಂದ್ರೆ ಈಗಾಗಲೇ ಮೂರು ಬಾರಿನೋ ನಾಲ್ಕು ಬಾರಿನೋ ಒಂದೇ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಬಿ ಜೆ ಪಿಯ ನಾಯಕರು ರಾಜ್ಯ ನಾಯಕರು ಏನು ದಿಗ್ಗಜರು ಅಂತ ಏನು ಕರೆಸ್ಕೊಳ್ತಾರೆ ಆ ನಾಯಕರ ಕ್ಷೇತ್ರವನ್ನು ಬದಲಾವಣೆ ಮಾಡಂಥದ್ದು ಸೊ ಇದರಲ್ಲಿ ಮುಂಚೂಣಿಯಲ್ಲಿ ಕೇಳಿಸ್ ಕೇಳಿ ಬರ್ತಿರ್ತಕ್ಕಂಥ ಹೆಸರಪ್ಪ ಅಂದರೆ ಸಚಿವ ಆರ್ ಅಶೋಕ್ ಪದ್ಮನಾಭನಗರದ ವಿಧಾನಸಭಾ ಕ್ಷೇತ್ರ ಸೊ ಆ ಕ್ಷೇತ್ರದಲ್ಲಿ ಅಶೋಕ್ ಅಲ್ಲದೆ ಬೇರೆ ಯಾರು ನಿಂತ್ಕೊಂಡ್ರು ಕೂಡ ಬಿ ಜೆ ಪಿಯಿಂದ ಗೆಲ್ಲುತ್ತಾರೆ ಅಶೋಕೇ ನಿಲ್ಲಬೇಕಾಗಿಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಅಶೋಕ್ ಅವರಿಗೆ ಬೇರೆ ಕ್ಷೇತ್ರಕ್ಕೆ ಹೋಗಿ ನಿಂತ್ಕೊಳ್ಳಿ ಅಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದೆಯಂತೆ ಬರೀ ಅಶೋಕ್ ಅಷ್ಟೇ ಅಲ್ಲ ಸಿ ಟಿ ರವಿ ಸಿ ಟಿ ರವಿಯವರು ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಕೂಡ ಈಗ ಬಿ ಜೆ ಪಿಯ ಒಂದು ರೀತಿ ಭದ್ರಕೋಟೆ ಆಗಿದೆ ಸಿ ಟಿ ರವಿನೇ ಅಲ್ಲ ಬೇರೆ ಯಾರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟರು ಕೂಡ ಆ ಕ್ಷೇತ್ರದಲ್ಲಿ ಗೆಲ್ಲುವಂಥ ತಾಕತ್ ಬಿ ಜೆ ಪಿ ಅಭ್ಯರ್ಥಿಗೆ ಇದೆ ಹಾಗಾಗಿ ನೀವು ಕೂಡ ಬೇರೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಏನು ಬರಡು ಭೂಮಿ ಮರುಭೂಮಿಯಲ್ಲಿ ವೈಯಸ್ ಏನು ಆಗುತ್ತೆ ಸೊ ಎಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಆಗಿಲ್ವೋ ಬಿ ಜೆ ಪಿ ಎಲ್ಲಿ ಗೆಲ್ಲಲ್ವೋ ಅಂಥ ಕ್ಷೇತ್ರಕ್ಕೆ ಹೋಗಿ ಕೆಲಸ ಮಾಡಿ ಬಿ ಜೆ ಪಿಯನ್ನು ಗೆಲ್ಲಿಸಿ ನಿಮ್ಮ ತಾಕತ್ತನ್ನು ಪ್ರದರ್ಶನ ಮಾಡಿ ನಿಮ್ಮ ಏನು ನಾಯಕತ್ವವನ್ನು ಪ್ರೂವ್ ಮಾಡೋದಕ್ಕೆ ಇದು ಸರಿಯಾದ ಸಮಯ ಹಾಗಾಗಿ ಬೇರೆ ಕ್ಷೇತ್ರಕ್ಕೆ ಹೋಗಿ ಅಂತ ಆರ್ ಅಶೋಕ್ ಸಿ ಟಿ ರವಿಗೆ ಹೇಳಿದೆಯಂತೆ ಹೈಕಮಾಂಡ್ ಇನ್ನು ಅಶ್ವತ್ ನಾರಾಯಣ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಅಲ್ಲೂ ಕೂಡ ಅದು ಕೂಡ ಬಿ ಜೆ ಪಿ ಭದ್ರಕೋಟೆ ಆಗಿದೆ ಬಿ ಜೆ ಪಿ ಯಾರೇ ಅಭ್ಯರ್ಥಿಯಲ್ಲಾದರೂ ಗೆಲ್ತಾರೆ ಸೊ ನೀವೇ ಅಲ್ಲಿಗೆ ಬರುವಂಥ ಅಗತ್ಯ ಇಲ್ಲ ಮಹದೇವಪುರ ಅರವಿಂದ್ ಲಿಂಬಾವಳಿ ನೀವು ಕೂಡ ಬೇರೆ ಕ್ಷೇತ್ರಕ್ಕೆ ಹೋಗಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದೆಯಂತೆ ಈ ಒಂದು ಮಾಹಿತಿಯನ್ನು ನಾವು ಈ ಹಿಂದೆ ಸಾಕಷ್ಟು ಸಮಯದಲ್ಲಿ ಚರ್ಚೆ ಆಗಿತ್ತು ಆದರೆ ಡೆಕನ್ ಹೆರಾಲ್ಡ್ ಪತ್ರಿಕೆ ಈ ಒಂದು ವರದಿಯನ್ನು ಪ್ರಸಾರ ಮಾಡಿದೆ ಅಂದರೆ ಪ್ರಕಟ ಮಾಡಿದೆ ನಾವು ಕೂಡ ಬೇರೆ ಬೇರೆ ವಿಚಾರದಲ್ಲಿ ಈ ಒಂದು ಸುದ್ದಿಯನ್ನು ಹೇಳಿದ್ವಿ ಕರ್ನಾಟಕ ಟಿವಿಯಲ್ಲಿ ಹೈಕಮಾಂಡ್ ಗುಜರಾತ್ ಮಾಡಲನ್ನು ಏನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಮುಂದಾಗ್ತಾ ಇದೆ ವಿಶೇಷವಾಗಿ ಏನು ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡದೇ ಇರಬಹುದು ಅಥವಾ ಈಶ್ವರಪ್ಪಗೆ ಟಿಕೆಟ್ ಕೊಡದೇ ಇರಬಹುದು ಅನ್ನೋ ಚರ್ಚೆ ಕೂಡ ಆಗ್ತಾ ಇತ್ತು ವಿಶೇಷವಾಗಿ ಬೆಂಗಳೂರು ಪದ್ಮನಾಭನಗರ ಆರ್ ಅಶೋಕ್ ಮಹದೇವಪುರ ಅರವಿಂದ್ ಲಿಂಬಾವಳಿ ಮಲ್ಲೇಶ್ವರಂ ಅಶ್ವತ್ಥನಾರಾಯಣ ಈ ಮೂರು ಕ್ಷೇತ್ರ ಜೊತೆಗೆ ಚಿಕ್ಕಮಗಳೂರು ಏನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಸಿ ಟಿ ರವಿಯವರು ರಾಷ್ಟ್ರ ರಾಜಕಾರಣಕ್ಕೆ ಬರಬಹುದು ಅಥವಾ ಬೇರೆ ಕ್ಷೇತ್ರಕ್ಕೆ ಹೋಗ್ಬೋದು ಅಥವಾ ಲೋಕಸಭೆಗೆ ನಿಲ್ಲಿಸಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ಈ ವಿಶೇಷವಾಗಿ ಇವತ್ತಿನ ಸ್ಟೋರಿಯಲ್ಲಿ ಈ ನಾಲ್ಕು ಜನ ಅರವಿಂದ್ ಲಿಂಬಾವಳಿ ಸಿ ಟಿ ರವಿ ಆರ್ ಅಶೋಕ್ ಮತ್ತು ಅಶ್ವತ್ ನಾರಾಯಣ ಈ ನಾಲ್ಕು ಜನರ ಕ್ಷೇತ್ರಗಳು ಬದಲಾವಣೆ ಆಗಬಹುದು ಅನ್ನೋದು ಚರ್ಚೆ ಆಗ್ತಿದೆ ಡೆಕನ್ ಹೆರಾಲ್ಡ್ ಕೂಡ ಪಿಯ ಹೈಕಮಾಂಡ್ ಮೂಲಗಳ ಒಂದು ಪ್ರಕಾರ ಈ ಸುದ್ದಿಯನ್ನು ಪ್ರಕಟ ಮಾಡಿದೆ ಅದನ್ನು ನಿಮಗೆ ಸುದ್ದಿ ರೂಪದಲ್ಲಿ ವಿಡಿಯೋ ರೂಪದಲ್ಲಿ ನಾವು ಕೂಡ ಇದನ್ನ ಹಿಂದೆ ಹೇಳಿದ್ವಿ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಗುಜರಾತ್ ಮಾಡೆಲ್ ಕರ್ನಾಟಕದಲ್ಲಿ ಆಗಬಹುದು ಬಿಜೆಪಿ ಸೊ ನಿಮ್ಮ ಪ್ರಕಾರ ಈ ನಾಲ್ಕು ಜನರ ಕ್ಷೇತ್ರ ಬದಲಾವಣೆ ಆದರೆ ಆ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರೇ ಆದರೂ ಗೆಲ್ತಾರಾ ಈ ನಾಲ್ಕು ಜನ ಕ್ಷೇತ್ರ ಬದಲಾವಣೆ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಸೊ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು